2.5 ಲಕ್ಷ ಮನೆಗಳ ಮೇಲೆ ಧ್ವಜ ಹಾರಾಟಕ್ಕೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ ಬಳ್ಳಾರಿಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಬಳ್ಳಾರಿಯಲ್ಲಿ ಭರ್ಜರಿಯಾದಂತಹ ಸಿದ್ಧತೆ ಆಗಿದೆ 2.5 ಲಕ್ಷ 2.5 ಲಕ್ಷ ಮನೆಗಳ ಮೇಲೆ ಧ್ವಜ ಹಾರಾಟಕ್ಕೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ ಬಳ್ಳಾರಿ ಜಿಲ್ಲೆಯ ಪ್ರತಿ ಮನೆ ಮೇಲೂ ತ್ರಿವರ್ಣ ಧ್ವಜ ಹಾರಾಟಕ್ಕೆ ಸಿದ್ಧತೆ हर घर तिरंगा अभियान हिन्नेले मूरु दिन विशेषवादंत कार्यक्रम सह हम्मिकोळ्ळलागिदे इवत्तु बेळग्गे 9 गंटेगे मोती वृत्तदल्ली सचिव श्रीरामुलु अवरिंद ध्वजारोहण आगुत्ते 150 अडि एत्तरद ध्वज स्तंभदल्लि त्रिवर्ण ध्वजारोहण इवत्तु बेळग्गे 9 गंटेगे मोती वृत्तदल्लि इवरु सुमारु 80 एकरेयल्लि नुग्गे सोप्पु बेळेयुत्तारे 100 ग्राम नुग्गे सोप्पिन पौडर न सुमार 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 12000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ಭಾಗಿಯಾಗುವಂತ ಸಾಧ್ಯತೆ ಇದೆ ನಾಳೆ ವೆಂಚೇರಿ ಗುಡ್ಡದಲ್ಲಿರುವಂತ ಜಡ್ಜ್ ಬಂಗಲೆಯಲ್ಲಿ ಧ್ವಜಾರೋಹಣ ಮಾಡಲಾಗುತ್ತೆ ಟ್ರಕ್ಕಿಂಗ್ ಮೂಲಕ ಗುಡ್ಡ ಏರಿ ಧ್ವಜಾರೋಹಣ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಜಿಲ್ಲಾಡಳಿತದಿಂದ 500ರಿಂದ 1000 ಜನರು ಟ್ರಕ್ಕಿಂಗ್ ನಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಆಗಸ್ಟ್ 15 ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರುತ್ತೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಬಳ್ಳಾರಿಯಲ್ಲಿ ಭರ್ಜರಿಯಾದಂತ ಸಿದ್ಧತೆಗಳಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಈಗ ಬಳ್ಳಾರಿಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಯಾವ ರೀತಿಯಾದಂತ ಸಿದ್ಧತೆಗಳು ಆಗ್ತಾ ಇದೆ ಏನೆಲ್ಲ ಕಾರ್ಯಕ್ರಮಗಳು ಆಗುತ್ತೆ ಅಂತ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್